224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಯಿಂದ ಟೋಟಲ್ 212 ಕ್ಷೇತ್ರಗಳಲ್ಲಿ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ. ಬಿಜೆಪಿ ಎರಡನೇ ಪಟ್ಟಿಯಲ್ಲೂ ಕೂಡ 12 ಕ್ಷೇತ್ರಗಳನ್ನು ಸದ್ಯಕ್ಕೆ ಪೆಂಡಿಂಗ್ ಇರಿಸಿದೆ. ಹಾಗಾದ್ರೆ ಪೆಂಡಿಂಗ್ ಇರಿಸುವಂತ ಕ್ಷೇತ್ರ ಯಾವುದು, ಏನೇನು ಕಾರಣ ನೀಡಲಾಗ್ತಾ ಇದೆ? ಒಟ್ಟು 12 ಕ್ಷೇತ್ರಗಳಿಗೆ ಇನ್ನೂ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ. ಅಷ್ಟೊಂದು ಕಗ್ಗಂಟಾಗಿ ಪರಿಣಮಿಸಿದೆಯಾ ಅಥವಾ ಅಷ್ಟು ಜನ ಅಭ್ಯರ್ಥಿಗಳಿದ್ದಾರಾ? ಏನಾಗ್ತಾ ಇದೆ? ಯಾವ್ಯಾವ ಕ್ಷೇತ್ರ? ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಶಿವಮೊಗ್ಗ ನಗರ, ರೋಣ ವಿಧಾನಸಭಾ ಕ್ಷೇತ್ರ, ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ, ಸೋಮಣ್ಣನವರು ಸ್ಪರ್ಧೆ ಮಾಡ್ತಾ ಇದ್ದಂತಹ ಕ್ಷೇತ್ರ ಇದು. ಆದರೆ ಈಗ ಅವರಿಗೆ ಚಾಮರಾಜನಗರ ಹಾಗೂ ವರುಣ ಕ್ಷೇತ್ರವನ್ನು ನೀಡಲಾಗಿದೆ. ಏನ್ ಕಾರಣ ಇರಬಹುದು ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡುತ್ತಾರೆ. ಮಧು, 224 ಕ್ಷೇತ್ರಗಳ ಪೈಕಿ 212 ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ, ಬಾಕಿ 12 ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾಕೆ, ಏನ್ ರೀಸನ್? ಸಭಾ ನೋಡಿ, ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಬರೋಬ್ಬರಿ 180 ಮಂದಿಗೆ ಅವಕಾಶವನ್ನು ನೀಡಲಾಯಿತು. ಎರಡನೇ ಪಟ್ಟಿಯಲ್ಲಿ ಈಗ 23 ಮಂದಿ ನೂತನ ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಬಾಕಿ ಇರುವಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಘೋಷಣೆ ಆಗಬೇಕಾಗಿದೆ. ಈ ಹಿಂದೆನೆ ನ್ಯೂಸ್ ಫಸ್ಟ್ ಒಂದು ವರದಿಯನ್ನು ಬಿತ್ತರ ಮಾಡಿತ್ತು, 3 ಹಂತಗಳಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ. ಅದೇ ರೀತಿ ಯಥಾವತ್ತಾಗಿ 3 ಹಂತಗಳಲ್ಲಿ ಪಟ್ಟಿ ಬಿಡುಗಡೆ ಆಗ್ತಾ ಇದೆ. ನಿನ್ನೆ ತಡರಾತ್ರಿ ಎರಡನೇ ಪಟ್ಟಿ ಬಿಡುಗಡೆ ಕೂಡ ಆಗಿದೆ. ನಿಮಗಾಗಲೇ ಉಲ್ಲೇಖ ಮಾಡಿರೋ ಥರ ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂಥ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೊದಲ ಪಟ್ಟಿಯಲ್ಲೇ 25 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. ಆದರೆ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬೇಕಾಗಿತ್ತು, ಅದು ಯಥಾವತ್ತಾಗಿ ಹಾಗೆ ಪೆಂಡಿಂಗ್ ಅಲ್ಲಿ ಇದೆ. ಮಹದೇವಪುರ, ಗೋವಿಂದರಾಜನಗರ, ಇತ್ತ ಹೆಬ್ಬಾಳ, ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಬೇಕು. ಈ ತನಕ ಸಾಕಷ್ಟು ಗೊಂದಲ ಇದೆ. ಒಂದು ಕಡೆ ಹೇಳಲಾಗ್ತಾ ಇದೆ ಈ 3 ಕ್ಷೇತ್ರಗಳಲ್ಲೂ ಕೂಡ ಮರು ಸರ್ವೆ ಮಾಡಲಾಗುತ್ತೆ ಅಂತ. ಈ 3 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಹಾಲಿ ಬಿಜೆಪಿಯ ಶಾಸಕರು ಪ್ರತಿನಿಧಿಸ್ತಾ ಇದ್ದಾರೆ. ಒಂದು ಕಡೆ ಗೋವಿಂದರಾಜನಗರದಲ್ಲಿ ವಿ ಸೋಮಣ್ಣ ಅವರಿಗೆ 2 ಕಡೆ ಟಿಕೆಟ್ನ ಈಗಾಗಲೇ ಘೋಷಣೆ ಮಾಡಿರುವಂಥ ನಿಟ್ಟಿನಲ್ಲಿ ಗೋವಿಂದರಾಜನಗರಕ್ಕೆ ಹೊಸ ಮುಖದ ಅಭ್ಯರ್ಥಿಯ ಘೋಷಣೆ ಆಗೋದು ಬಹುತೇಕ ಖಚಿತ. ಅದು ಯಾರು ಅಂತ ಈ ತನಕ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಹೇಳ್ತಾ ಇದ್ದಾರೆ ಬಿಬಿಎಂಪಿಯ ಮಾಜಿ ಮೇಯರ್ ಆಗಿದ್ದಂಥ ಡಾಕ್ಟರ್ NS ಶಾಂತಕುಮಾರಿ ಅವರ ಹೆಸರು ಫೈನಲ್ ಆಗಬಹುದು ಅಂತ. ಮತ್ತೊಂದು ಕಡೆ ಮಾಜಿ ಪಾಲಿಕೆ ಸದಸ್ಯ ದಾಸೇಗೌಡರ ಹೆಸರು ಕೂಡ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇವರಿಬ್ಬರಿಗೆ ಟಿಕೆಟ್, ಇವರಿಬ್ಬರ ಮಧ್ಯೆ ಪೈಪೋಟಿಯೋ ಅಥವಾ ಇವರಿಬ್ಬರನ್ನ ಹೊರತುಪಡಿಸಿ ಹೊಸ ಮುಖದ ಅಭ್ಯರ್ಥಿ ಯಾರಾದರೂ ಬರ್ತಾರೋ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಡಾಕ್ಟರ್ ಅರುಣ್ ಸೋಮಣ್ಣ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇತ್ತ ಉಮೇಶ್ ಶೆಟ್ಟಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಹೀಗಾಗಿ 4 ಮಧ್ಯೆ ಫೈಟ್ ಇದೆ ಅಂತ ಇಲ್ಲಿ ಉಲ್ಲೇಖ ಮಾಡಬಹುದು. ಬಟ್ ಫೈನಲ್ ಯಾರಿಗೆ ಟಿಕೆಟ್ ಆಗುತ್ತೆ ಗೊತ್ತಿಲ್ಲ ಗೋವಿಂದರಾಜನಗರದಲ್ಲಿ. ಇನ್ನು ಮಹದೇವಪುರ, ಹಾಲಿ ಶಾಸಕ ಅರವಿಂದ ಲಿಂಬಾವಳಿ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪೋದು ಬಹುತೇಕ ಖಚಿತ. ಕಾರಣ ಏನು ಅಂತ ಹೇಳಿದ್ರೆ, ಅವರು 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ. ರಾಜ್ಯ ರಾಜಕಾರಣಕ್ಕೆ ಅವ್ರು ಗುಡ್ ಬೈ ಹೇಳ್ತಾರೆ, ರಾಷ್ಟ್ರ ರಾಜಕಾರಣದತ್ತ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಹದೇವಪುರದಲ್ಲಿ ಅವರ ವಿರುದ್ಧ ಒಂದಷ್ಟು ಕೂಗುಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಹದೇವಪುರದ ಟಿಕೆಟ್ ಕೂಡ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಹೆಬ್ಬಾಳ, ನೇರವಾಗಿ ಡಾಕ್ಟರ್ WA ನಾರಾಯಣಸ್ವಾಮಿ ಹಾಗೂ ಕಟಾ ಸುಬ್ರಹ್ಮಣ್ಯ ನಾಯ್ಡು ನಡುವೆ ಫೈಟ್ ಇದೆ. ಕಳೆದ ಬಾರಿ 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಡಾಕ್ಟರ್ WA ನಾರಾಯಣಸ್ವಾಮಿ ಅಭ್ಯರ್ಥಿಯಾಗಿದ್ದರು, ಅವರು ಪರಾಭವಗೊಂಡರು, ಬೈರತಿ ಸುರೇಶ್ ಆಪೋಸಿಟ್. ಬಟ್ 1 ವಾರದ ಒಳಗಾಗಿ ಅವರು ವಿಧಾನ ಪರಿಷತ್ಗೆ ಮತ್ತೆ ಆಯ್ಕೆ ಆಗೋದ್ರು. ಹೀಗಾಗಿ ಅವ್ರಿಗೆ ಈ ಬಾರಿ ಟಿಕೆಟ್ ಬೇಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೊಡೋಣ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಬಟ್ ಹೆಬ್ಬಾಳ ಬಿಜೆಪಿಯ ಭದ್ರಕೋಟೆ ಆಗಲೇಬೇಕು, ಬಿಜೆಪಿಗೆ ಹೆಬ್ಬಾಳ ಕ್ಷೇತ್ರವನ್ನು ತೆಕ್ಕೆಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ತೆರೆಮರೆಯ ಲೆಕ್ಕಾಚಾರಗಳು ನಡೀತಾ ಇದೆ. ಇದು ಬೆಂಗಳೂರಿನ ವಸ್ತುಸ್ಥಿತಿ. ಆದರೆ ಇದನ್ನು ಹೊರತುಪಡಿಸಿದ್ರೆ ರೋಣ ಟಿಕೆಟ್ ಅನೌನ್ಸ್ ಆಗಿಲ್ಲ, ಶಿವಮೊಗ್ಗ ನಗರ ಟಿಕೆಟ್ ಅನೌನ್ಸ್ ಆಗಿಲ್ಲ, ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗಿಲ್ಲ, ಜಗದೀಶ್ ಶೆಟ್ಟರ್ ದೆಹಲಿಯಲ್ಲೇ ಬಿಡ್ಬಿಟ್ಟಿದ್ದಾರೆ. ನನಗೆ ಖುದ್ದು ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳಿದ್ರು, ಯಾವುದೇ ಅನುಮಾನ ಬೇಡ, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಆಗುತ್ತೆ ಅಂತ. ಹಾಗಾದರೆ ಶಿವಮೊಗ್ಗ ನಗರಕ್ಕೆ ಯಾರು ಅಭ್ಯರ್ಥಿ? ಈಗಾಗಲೇ ಧನಂಜಯ್ ಸರ್ಜಿನ ಪಾರ್ಟಿಗೆ ಸೇರಿಸ್ಕೊಂಡಿದೆ. ಇತ್ತ ಆಯನೂರು ಮಂಜುನಾಥ್ ಅವರು KS ಈಶ್ವರಪ್ಪನವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೀಗಾಗಿ ಅಲ್ಲೊಂದಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ರೋಣ, ಹಾಲಿ ಶಾಸಕ ಕಳಕಪ್ಪ ಬಂಡಿ ಅವರು ಪ್ರತಿನಿಧಿಸೋ ಅಂತ ಕ್ಷೇತ್ರ, ಅಲ್ಲಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ, ಒಂದಷ್ಟು ವಿರೋಧ ಇದೆ. ಹೀಗಾಗಿ ಸರಿ ಸುಮಾರು 11-12 ಕ್ಷೇತ್ರಗಳು ಇನ್ನು ಪೆಂಡಿಂಗ್ ಇರುವಂತದ್ದು. ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರದ್ದು ಕ್ಲಿಯರ್ ಆಗೋ ಅಂತ ಸಾಧ್ಯತೆ ಬಹುತೇಕ ನಿಶ್ಚಿತ ಅಂತ ಉಲ್ಲೇಖ ಮಾಡಬಹುದು. ಸಭಾ ಧನ್ಯವಾದ ಮಧುಸೂದನ್ ಡೀಟೇಲ್ಸ್ಗಾಗಿ.